ನಾಗರಾಜ್ ಯಾದವ್ರೆ, ಬಿಜೆಪಿ ಒಳಗೆ ಯಾವ ಗೊಂದಲಗಳ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ? ಈ ಗೊಂದಲಗಳು ವಿಧಾನಸಭಾ ಚುನಾವಣೆಯಲ್ಲೂ ಇದ್ದವು. ಅದರ ಲಾಭ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಅವಾಗ ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ಗೆ ಲಾಭ ಆಯಿತು, 135 ಸ್ಥಾನಗಳನ್ನು ತಗೊಂಡ್ರಿ. ಈಗ ಆ ಲಾಭ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್. ನಿಮಗೆ ಒಂದು ಕೋರ್ಸ್ ಕರೆಕ್ಷನ್ ಕೇಳ್ತಾ ಇದ್ದೀನಿ. ವಿಧಾನಸಭೆಯಲ್ಲಿ ಕೂಡ ಈ ಥರ ಡಿಫರೆನ್ಸ್ ಇದ್ದಿದ್ದು ನಿಜ, ಒಳ ಜಗಳಗಳಿದ್ದಿದ್ದು ನಿಜ, ಮೂರು ಬಾಗಿಲಿದ್ದಿದ್ದು ನಿಜ. ಆದರೆ ಅದರಿಂದ ನಾನು ಬಂದಿದ್ದು ಅಂತ ತಿಳ್ಕೊಬೇಡಿ. ಅವರ ದುರಾಡಳಿತದಿಂದ ಬಂದ್ವಿ, ಅವರ ಭ್ರಷ್ಟಾಚಾರದಿಂದ ಬಂದ್ವಿ, ಜನಗಳ ತಿರಸ್ಕಾರದಿಂದ ಬಂದ್ವಿ. ನಮ್ಮ ಪಾಸಿಟಿವ್ ಓಟಿಂದ ನಾವು ಬಂದಿರತಕ್ಕಂಥದ್ದು, ಅವ್ರ ಮನೆ ಹಾಳು ಮಾಡ್ಕೊಂಡು ನಾವು ಬಂದದ್ದು ಅಲ್ಲ. ನಾವು ನಮ್ಮ ಮನೆ ಕಟ್ಕೊಂಡು ಬಂದಿರತಕ್ಕಂಥದ್ದು ಅಂತ ಹೇಳ್ತಾ ಇದ್ದೀವಿ. ಅವ್ರವ್ರು ಏನೇನ ಮಾಡ್ಕೊಳ್ಳಿ, ಇವಾಗಲೂ ಕೂಡ ಯಾವ ಕ್ಯಾಂಡಿಡೇಟ್ನ ಎಲ್ಲದೂ ಕೊಟ್ಕೊಳ್ಳಿ. JDS ಒಂದು ಸೀಟ್ ಕೊಡ್ತಾರೋ 28 ಸೀಟ್ ಕೊಡೋದು ಅವ್ರಿಗೆ ಬಿಟ್ಟಿರ್ತಾರೆ. ಆಂತರಿಕ ವಿಚಾರ, ನಾವು ಅಂಟ್ರಿಫೇರ್ ಆಗೋದಿಲ್ಲ. ಅವರಲ್ಲಿ ಕ್ಯಾಂಡಿಡೇಟ್ ಇದ್ದಾರೆ ಇಲ್ವೋ ಅನ್ನೋ ನನ್ನ ಚಿಂತೆ ಅಲ್ಲ. ಅವ್ರು 100 ಕೋಟಿಗೆ ಮಾಡ್ತಾರೋ, ಪ್ರಜ್ವಲ್ ಹೇಳ್ದಂಗೆ ನಮ್ಮ ಅಂಕಲ್ ಬರೇ ಸೂಟ್ ಕೇಸ್ ಇರೋರು ಕೊಡ್ತಾರೆ ಅಂತ ಹೇಳಿದಂಥ ಪದ್ಧತಿ ನಮ್ದಿಲ್ಲ. ಅದನ್ನ ಟಿವಿಯಲ್ಲಿ ಇದೆ ನೋಡಿ, ನಾನು ಮಾತಾಡಲಿಲ್ಲ, ಅದು ನಾನು ಹೇಳಿದ್ದಲ್ಲ. ಅವ್ರು ಏನೇನ ಮಾಡ್ಕೊಳ್ಳಿ, ನೀವು 100 ಕೋಟಿಗೆ ಮಾಡ್ತಿರೋ, 500 ಕೋಟಿಗೆ ಮಾಡ್ತಿರೋ, ನಿಮಗೆ ಬಿಟ್ಟು ನಿಮ್ಮ ಪಕ್ಷ ಟಿಕೆಟ್ ಆಡಳಿತ ಸರ್ಕಾರ 9 ತಿಂಗಳಾಗಿದೆ. ಆಡಳಿತ ಕೊಟ್ಟು ಸೆಲೆಕ್ಷನ್ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಅಜಿತ್ ಸರ್ ಇಲ್ಲ ಹೇಳಿ, ಮೈಸೂರಿಗಿಲ್ಲ ಹೇಳಿ, ನೀವ್ ಹೇಳ್ತಾ ಹೋಗಿ ಎಷ್ಟು ಜಿಲ್ಲೆಗಳು ಹೇಳ್ಬೇಕು. ರಾಯಚೂರಿಗಿಲ್ಲ, ಗುಲ್ಬರ್ಗಕ್ಕಿಲ್ಲ, 9 ತಿಂಗಳು ಆಡಳಿತ ನಡೆಸಿದ್ರ. ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿ ಇರ್ಬೋದು, ಅಥವಾ ಸೀತಾರಾಮ ಮಗ ರಕ್ಷಾರಾಮಯ್ಯ ಇರ್ಬೋದು, ಇನ್ನಿತರ ಒಂದೊಂದು ಸೇರಿ 4 ಕ್ಯಾಂಡಿಡೇಟ್ಗಳು ಇರ್ತಕ್ಕಂಥದ್ದು. ಕೋಲಾರದಲ್ಲಿ ಸ್ಟಾಲ್ವಾಡ ಅಂತ ಮುನಿಯಪ್ಪನ ಹೈಕಮಾಂಡ್ ಏನು ಕೇಳಿ, ಅಲ್ಲಿ ನಮ್ಮ ಪ್ರಭಾವ ಬೀರುತ್ತೆ. ನಿಮ್ಗೆ ಹೇಳ್ಬೇಕಾದ್ರೆ ಮುನಿಯಪ್ಪ ಮುನಿಯಪ್ಪ ಅವರು ಲೋಕಸಭೆ ಅಲ್ಲಾಯ್ತೇನು. ಹಾಗಾಗಿ ನಮ್ಮಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕ್ಯಾಂಡಿಡೇಟ್ಗಳು ಇರಬೇಕಾದ್ರೆ, ಒಂದೊಂದು ಕ್ಷೇತ್ರದ 5 ಜನ ಕ್ಯಾಂಡಿಡೇಟ್ ಇರಬೇಕಾದ್ರೆ ನಮ್ಮನೆ ಬಗ್ಗೆ ಯಾಕಪ್ಪ ಚಿಂತೆ ಮಾಡ್ತೀರಿ? ನಿಮ್ಮ ಒಳೆ ಜಗಳದ ಬಗ್ಗೆ ನೀವು ಮಾತಾಡಿ ಅಂತ ಡಿಬೇಟ್ ಮಾಡ್ತಾ ಇದ್ದೀವಿ. ನಿಮಗೆ ತಾಕತ್ತಿದ್ರೆ ನಮ್ಮನ್ನ ಸೋಲ್ಸಿ 28 ಇರಲಿಲ್ಲ, ನಾವು ನಿಮ್ಮನ್ನ ಸೋಲ್ಸಲಿಕ್ಕೆ ತಯಾರು ಮಾಡ್ತೀವಿ, ಸೋಲಿಸ್ತೇವೆ ಅಂತ ಹೇಳ್ತಾ ಇದ್ದೀವಿ. ನೀವು ಕೇಳಿದ ಪ್ರಶ್ನೆ ನೇರವಾಗಿ ಉತ್ತರ ಹೇಳ್ತಾ ಇದ್ದೀವಿ. ನಾವು ಯಾವುದೇ ವಿಚಾರ ಆದರೂ ಕೂಡ ಇನ್ನೊಬ್ಬರು ಪಕ್ಷದ ಆಂತರಿಕ ಜಗಳಗಳನ್ನು ಉಪಯೋಗಿಸ್ಕೊಂಡು ಸೀಟ್ ಹಂಚತಕ್ಕಂಥ ಆ ಥರ ಅವಕಾಶವಾದಿ ರಾಜಕಾರಣ ನಾವು ಮಾಡೋರಲ್ಲ. ಅವಕಾಶವಾದಿ ರಾಜಕಾರಣ ಅಲ್ರಿ, ನಾವೇನ್ ಮಾಡ್ತಾ ಇದ್ವಿ ಗೊತ್ತೇನು? ಜನಗಳಿಗೆ ಸ್ಪಂದಿಸ್ತಕ್ಕಂತ ಜನನಾಯಕರಾಗಿರೋನ್ನ ಹುಟ್ಟಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಆ ಪ್ರಯತ್ನದಲ್ಲಿ ಸಫಲರಾಗ್ತೀವಿ ಅಂತ ಮಾತಾಡಿದ್ವಿ. ಆದ್ರೆ ಹೊಸ ಮಕ್ಕಳನ್ನು ತರ್ತೀವಿ, ಕೆಲವು ಮಂತ್ರಿಗಳನ್ನು ತರಬಹುದು, ಕೆಲವು ಜನ ಮಂತ್ರಿಗಳು ಸೂಚಿಸಿದವರನ್ನು ತರಬಹುದು. ಆದ್ರೆ ಒಂದು ಮಾತ್ರ ಹೇಳ್ತೀವಿ, ಇನ್ನೊಬ್ಬರ ವೀಕ್ನೆಸ್ ನೋಡ್ಕೊಂಡು ನಾವು ಪಾಸಿಟಿವ್ ತಗೊಳ್ತಕ್ಕಂತ ಆ ಒಂದು ದಾರಿದ್ರ್ಯ ಬಂದಿಲ್ಲ ಅಂತ ಹೇಳಿ JDS ಮಾತ್ರ ಇರಬೇಕು. ನಾನು ಒಂದು ಮಾತು ಹೇಳ್ತೀನಿ, ಹೇಳಿ. ಪ್ರೆಸ್ ಮೀಟಿಗೂ ಚುನಾವಣಾ ಪ್ರಚಾರದ ವೇದಿಕೆಯ ಭಾಷಣಕ್ಕೂ ಟೆಲಿವಿಷನ್ ಚಾನೆಲ್ನ ಡಿಬೇಟ್ಗೂ ವ್ಯತ್ಯಾಸ ಇದೆ. ಇನ್ನೊಬ್ಬರು ಒಳ್ಳೆ ಜಗಳ ಅಲ್ಲ, ನಾವು ಪಾಸಿಟಿವ್ ಓಟ್ನಲ್ಲಿ ನಾವು ಉತ್ತಮ ಕ್ಯಾಂಡಿಡೇಟ್ಗಳನ್ನ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಇಲ್ಲಿ ಕುತ್ಕೊಂಡಿರೋ ನಾನಾಗ್ಲಿ ಅಥವಾ ನನಗಿಂತ ತುಂಬಾ ರಾಜಕೀಯದ ಏನೋ ವಿಶ್ಲೇಷಣೆಯಲ್ಲಿ ಪರಿಣಿತಿ ಪಡೆದಿರುವ ಪ್ರಶಾಂತ್ ನಾಥ್ ಕಂಪ್ಲೀಟ್ ಮಾಡ್ತೀರಿ ಆ ಒಂದು ಇದ್ರ ಬಗ್ಗೆ ಸಮೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ರಿ. ಸಮೀಕ್ಷೆ 165 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ, ಟ್ಯಾಕ್ಸ್ ಪೇರ್ ದುಡ್ಡು ಖರ್ಚು ಮಾಡಿದ್ದೀವಿ, ಸ್ವೀಕಾರ ಮಾಡಿದ್ವಿ ಬೇರೆ ಸರ್ಕಾರಗಳಿಗೆ, ಸಮ್ಮಿಶ್ರ ಸರ್ಕಾರಕ್ಕೆ, BJPಗೆ ತಾಕತ್ತು ಇರಲಿಲ್ಲ ರಿಸೀವ್ ಮಾಡ್ಕೊಳ್ಳೋಕೆ, ರಿಸೀವ್ ಮಾಡಿದ್ವಿ. ಅದು ವೈಜ್ಞಾನಿಕವಾಗಿ ಇದೆಯೋ ಇಲ್ಲ ಅಂತೇಳಿ ಪರಿಶೀಲನೆ ಮಾಡ್ತೀವಿ. ವೈಜ್ಞಾನಿಕವಾದ ಉತ್ತರವನ್ನು ಸಿದ್ದರಾಮಯ್ಯ ಸಾಹೇಬರು ಕೊಡ್ತಾರೆ. ಯಾವುದೇ ಜನಾಂಗ ನನ್ನೇನು ಕನ್ವಿನ್ಸ್ ಮಾಡ್ತೀರಿ? DK ಶಿವಕುಮಾರ್ ಕನ್ವಿನ್ಸ್ ಮಾಡಿ, ಲಕ್ಷ್ಮೀ ಹಬ್ಬಾಳ್ಕರ್ ಕನ್ವಿನ್ಸ್ ಮಾಡಿ, ಎಂ ಬಿ ಪಾಟೀಲ್ ಕನ್ವಿನ್ಸ್ ಮಾಡಿ, ಮಾತಾಡಿದ್ರು ಅವರು ಮಾತಾಡ್ಲೇ ಇಲ್ಲ. ರಿಸೀವ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾವುದೇ ಒಂದು ಆಗಿನ ಸರ್ಕಾರದ ಪ್ರೈಮ್ ಆಫೀಸ್ ಕರ್ತವ್ಯ. ಯಾವಾಗಿನ ಸರ್ಕಾರ ರಿಸೀವ್ ಮಾಡ್ಲಿಲ್ಲ? ಅವಾಗಿನ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತು. ಗೊತ್ತಿಲ್ಲದೆ ಇರೋರ ಹತ್ರ ಈ ವಾದ ಮಾಡಿ, ಏನು ಗೊತ್ತಿಲ್ಲದೆ ಇರೋರ ಹತ್ರ ಈ ವಾದ ಮಾಡಿ, ನಡೆಯಲ್ಲ.
ಇದುವರೆಗೂ ಬಂದಿರುವ ಸರ್ವೆಗಳು ನ್ಯಾಷನಲ್ ಚಾನೆಲ್ನವರು ಖಾಸಗಿ ಸಂಸ್ಥೆಗಳು ಮಾಡಿರುವ ಸರ್ವೆಗಳು 20 ಅಥವಾ 20 ಹೆಚ್ಚು ಸ್ಥಾನಗಳನ್ನು ಬಿಜೆಪಿಗೆ ಪ್ರಿಡಿಕ್ಟ್ ಮಾಡ್ತಾ ಇದ್ದಾವೆ. ಕಾಂಗ್ರೆಸ್ಗೆ 5 ಸ್ಥಾನಗಳು ಅತಿ ಹೆಚ್ಚು, ಆದರೆ ಕಾಂಗ್ರೆಸ್ಸಿನ ಇಂಟರ್ನಲ್ ಸರ್ವೆ 1-8 ಸ್ಥಾನಗಳನ್ನು ಪ್ರಿಡಿಕ್ಟ್ ಮಾಡ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ ಆಲ್ ಡಿಪೆಂಡ್ಸ್ ಆನ್ ಬಿಜೆಪಿಯ ಒಳಜಗಳ ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತೆ. ಈಗ ನೀವು ಕಳೆದ 30 ವರ್ಷಗಳ 30 ವರ್ಷ ವಾಜಪೇಯಿ ಅವರೇನು 13 ಜನ ಪ್ರಧಾನಮಂತ್ರಿಯಾಗಿದ್ದಾರೆ, ಹಿಂದಿನ ಚುನಾವಣೆಯನ್ನು ಇವತ್ತಿನವರೆಗೆ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ 10 ಸೀಟಿಗಿಂತ ಹೆಚ್ಚಿಗೆ ಕೊಟ್ಟಿಲ್ಲ. ಹೈಯೆಸ್ಟ್ ಕೊಟ್ಟಿರೋದು 9. ಒಂದು ನಿಮಿಷ, ನಾನು 99 ಬಂದಿತ್ತಲ್ರಿ ಸರ್, ಅದು ಬೇರೆ. ನಾನು ಹೇಳ್ತಾ ಇರೋದು ಸರ್, ಒಂದು ನಿಮಿಷ, ಹೈಯೆಸ್ಟ್ ಬಂದಿರೋದು 9 ಸೀಟು ಇವತ್ತಿನಲ್ಲಿ ಹೇಳ್ತೀನಿ ನಿಮ್ಗೆ. ನಾನು 30 ವರ್ಷದ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಟೇಕಿಂಗ್ ಆನ್ ಸರ್. ಒಂದು ನಿಮಿಷ ನಾನು ಸರ್ ಸರ್ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಕರ್ನಾಟಕದ ಜನ ಯಾವಾಗಲೂ ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ವ್ಯತ್ಯಾಸ ಆಗ್ಯಾವ, ಆದರೆ ರಾಷ್ಟ್ರಮಟ್ಟದ ಚುನಾವಣೆಯಲ್ಲಿ ಯಾವಾಗಲೂ ಕೂಡ ನಾನ್ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ ವಿರೋಧವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಯಾವಾಗಲೂ ಕೂಡ ಬೆಂಬಲ ಕೊಟ್ಕೊಂಡು ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ 2014 ನಡೆದಂಥ ಎಲ್ಲ ಚುನಾವಣೆಗಳಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷನೇ ಗೆದ್ದಿರ್ತಕ್ಕಂಥದ್ದು. ಈ ಸಾರಿ ನಾನು 100 28 ಕ್ಷೇತ್ರಗಳನ್ನು ನಾವು ಗೆದ್ದೇ ಗೆಲ್ತೇವೆ ಮತ್ತು NDA 400 ಹಾಗೆ ಆಗ್ತದೆ. ಆದ್ರೆ ಯಾದವ್ ಅಂತ ವ್ಯಕ್ತಿ ಜೊತೆಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. 20 ದಾಟ್ತೀವಿ. ಯಾದವ್ ಅಂತ ವ್ಯಕ್ತಿ ಜೊತೆಗೆ ಬಂಡತನದ ಮಾತುಗಳನ್ನು ಆಡತಕ್ಕಂಥ ವ್ಯಕ್ತಿ ಜೊತೆ ಚರ್ಚೆ ಮಾಡಲಿಕ್ಕಾಗುದಿಲ್ಲ. ಯಾದವ್ ಅಂತ ವಕ್ತಾರ ಬಹುಶಃ ಟಿವಿ ಚಾನೆಲ್ ನಲ್ಲಿ ಚರ್ಚೆ ಮಾಡೋದಕ್ಕೆ ನಾನು ನಿಜವಾಗಿ ಮಾತಾಡುವಂತ ಮಾತುಗಳೇನಿದೆಯಲ್ಲ, ಪರ್ಸನಲ್ ಮಾತಾಡುವಂತ ಮಾತುಗಳೇನಿದೆಯಲ್ಲ, ಬಹುಶಃ ನನಗೆ ಒಬ್ಬ ಇದು ಚರ್ಚೆ ಮಾಡ್ತಕ್ಕಂಥದ್ದು ವಿಷಯ ಏನಿದೆ. ಸೆಂಟರ್ ಮುಗಿಸ್ತಾ ಇದ್ದೀನಿ, ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.